ನಟ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಈಗಾಗಲೇ ಕನ್ನಡದಲ್ಲಿ ಅನೇಕ ಫಿಲಂಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಅವ್ರ ಕೆಲವು ಫಿಲಂಗಳು ಹಿಟ್ ಆದರೆ ಕೆಲವು ಫಿಲಂಗಳು ಅಟ್ಟರ್ ಫ್ಲಾಪ್ ಆಗಿದೆ. ಕೆಲವು ತಿಂಗಳ ಹಿಂದೆ ಕ್ರ್ಯಾಕ್ ಅನ್ನೋ ಸಿನಿಮಾ ಮಾಡಿದಂಥ ವಿನೋದ್ ಪ್ರಭಾಕರ್ ಇವಾಗ ಮರಿ ಟೈಗರ್ ಆಗಿದ್ದಾರೆ. ಮರಿ ಟೈಗರ್ ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ವಿಷಯ ಏನಪ್ಪಾ ಅಂದ್ರೆ ಮರಿ ಟೈಗರ್ ತಂಡದವರು ವಿನೋದ್ ಪ್ರಭಾಕರ್ ಅವರಿಗೆ ಹೊಸ ಬಿರುದೊಂದನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ಈ ಮರಿ ಟೈಗರ್ ಸ್ಯಾಂಡಲ್ವುಡ್ ನ ಲೀಡಿಂಗ್ ಸ್ಟಾರ್ ಆಗಿದ್ದಾರೆ. ಅಂದಾಗೆ ವಿನೋದ್ ಪ್ರಭಾಕರ್ ಅವರ ಮರಿ ಟೈಗರ್ ಸಿನಿಮಾ ಈ ಹಿಂದೆನೆ ಬಿಡುಗಡೆ ಆಗಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಸಿನಿಮಾ ತಡವಾಗಿ ಅಂದ್ರೆ ನಿನ್ನೆ ತೆರೆಗೆ ಬಂದಿದೆ. ಸಿನಿಮಾ ನೋಡಿದಂತವರು ಮಿಶ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೊಂದು ಮಾಸ್ ಫಿಲಂ ಆಗಿದ್ದು ಹೊಡೆದಾಟ ತುಂಬಾನೇ ಜಾಸ್ತಿ ಇದೆ, ಹಾಗೂ ನಿರ್ದೇಶಕರು ಕತೆ ಕಡೆ ಅಷ್ಟಾಗಿ ಗಮನ ಹರಿಸಿಲ್ಲ ಅಂತ ನೋಡಿದವರು ಹೇಳ್ತಾ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಪೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.